चिक्कोडिया लक्ष्मी टेकडियल्लिरुव हुक्केरि हिरेमठद शाखेयल्लि 53ने मानसिक सुविचार चिंतनद अंगवागि विशेषवाद कार्य जरुगिदे। सभे नडेयलिल्ल, उपन्यास यारू माडलिल्ल, आदरू कूड सुविचार चिंतने नडेदिदे। सुविचार चिंतने अंद्रे ओळ्ळेय विचारगळन्न जनरिगे तिळिसुवुदु, ओळ्ळेय कार्यवन्न माडिदरू कूड अदु सुविचार चिंतने एन्नुवुदु हुक्केरि श्री चंद्रशेखर शिवाचार्य स्वामीजी अवर अनिसिके। ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಸುವಿಚಾರ ಚಿಂತನ ಭಾಷಣವಾಗಿದೆ। ಒಬ್ಬ ವಿಕಲಚೇತನನ ಬದುಕಿಗೆ ಆಧಾರ ಸ್ತಂಭವಾಗಿತ್ತು। ಇಸ್ಲಾಂಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಭ್ಯಾಸ ನಡೆಸುತ್ತಿರುವ ಕಿರಣ ಫಕೀರಪ್ಪ ಕ್ಯಾಮನಕೋಲ ಎಂಬ ವಿದ್ಯಾರ್ಥಿಗೆ ಕೈಯಿಲ್ಲ, ಈತನಿಗೆ ಕೈಯಿಲ್ಲ ಎಂಬುದನ್ನು ತಿಳಿಸಿದ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಏಪ್ರಿಲ್ ತಿಂಗಳ ಸುವಿಚಾರ ಚಿಂತನ ಕಾರ್ಯಕ್ರಮ ಮಾಡುವುದು ಬೇಡ, ಕಾರ್ಯಕ್ರಮದ ಹಣವನ್ನು ವಿದ್ಯಾರ್ಥಿಗೆ ಕೊಡುವುದಾಗಿ ತೀರ್ಮಾನಿಸಿ ವಿಕಲಚೇತನ ಕಿರಣ್ಗೆ 11,000 ನಗದು ಹಣವನ್ನ ಸಹಾಯ ಮಾಡಿ ಮಾನವೀಯತೆ ಮೆರೆಸಿದ್ದಾರೆ। ಹುಬ್ಬಳ್ಳಿಯ ಖ್ಯಾತ ಉದ್ಯಮಿ ಮಹೇಶ್ ಶಿಮ್ಗೆ ಮಾತನಾಡಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಇತರ ಮಠಗಳಿಗೆ ಹೋಲಿಸಿದರೆ ಸಾಕಷ್ಟು ಸಮಾಜಮುಖಿ ಕೆಲಸವನ್ನ ಮಾಡುತ್ತಿದ್ದಾರೆ। ಕೈ ಇರದ ವಿದ್ಯಾರ್ಥಿಗೆ ಸಹಾಯಸ್ಥ ಚಾಚುದನ್ನ ನೋಡಿದರೆ ಅವರ ಪ್ರೇರಣೆಯಿಂದ ನಮ್ಮ ಸಂಸ್ಥೆಯಿಂದ ಕಿರಣ್ಗೆ ಕೃತಕ ಕೈ ಜೋಡಿಸುವ ಕಾರ್ಯವನ್ನ ಮಾಡುತ್ತೇವೆ। ಮುಂಗೈ ಮೇಲೆ ಬಾಲಕನ ಕೈಕಟ್ ಆಗಿರೋದ್ರಿಂದ ಅಮೆರಿಕದ ನುರಿತ ವೈದ್ಯರ ಸಲಹೆಯನ್ನ ಪಡೆದು ಈ ಸೇವೆಯನ್ನ ಮಾಡುತ್ತೇವೆ, ಇದಕ್ಕೆ ಸ್ಫೂರ್ತಿ ಶ್ರೀಗಳು ಅಂತ ಹೇಳಿದ್ರು। ಇನ್ನು ಹುಕ್ಕೇರಿ ತಾಲೂಕಿನ ಕ್ಷೇತ್ರದ ಶಿಕ್ಷಣಾಧಿಕಾರಿ ಮೋಹನ್ ದಂಡಿನ ಮಾತನಾಡಿ ಹುಕ್ಕೇರಿ ತಾಲೂಕಿನ ಈ ವಿದ್ಯಾರ್ಥಿ ಎಲ್ಲರಿಗೂ ಬಾಚಿಯಾಗಿ ನಿಂತಿದ್ದಾನೆ। ಕೈ ಇಳಿದಿದ್ರು ಕೂಡ ಕೈಯಿಂದ ಮತ್ತು ಕಾಲಿನಿಂದ ಬರೆಯುವ ಜೊತೆಗೆ ತಾನೇ ಸ್ವಯಂ ಕೆಲಸ ಮಾಡುತ್ತಾ ಇರುವುದು ಸಂತೋಷವಾಗಿದೆ। ಎಲ್ಲ ಸಂದರ್ಭದಲ್ಲಿ ಕೂಡ ಹುಕ್ಕೇರಿ ಹಿರೇಮಠ ನಮ್ಮ ಇಲಾಖೆ ಜೊತೆಗೆ ಇದೆ, ಈ ವಿದ್ಯಾರ್ಥಿಗೆ ಪ್ರೋತ್ಸಾಹಿಸುತ್ತಾ ಇರುವುದು ನಮಗೆ ಸಂತಸ ಇದೆ ಅಂತ ಹೇಳಿದ್ರು। ಇನ್ನು ಇಸ್ಲಾಂಪುರದ ಕನ್ನಡ ಪ್ರಾಥಮಿಕ ಶಾಲೆಯ ಪ್ರಾಧ್ಯಾಪಕರು ಮತ್ತು ಕಿರಣ್ ತಾಯಿ ಉಪಸ್ಥಿತರಿದ್ದರು। ಪೂಜ್ಯಶ್ರೀಗಳು ನನಗೆ ಹಿತವಚನ ಹೇಳಿದ್ದಾರೆ, ಅವರ ಭವಿಷ್ಯದ ಬಗ್ಗೆ ಸಲಹೆ ನಾನಾಗಲಿ ನನ್ನ ಸ್ನೇಹಿತರಾಗಲಿ ನಮ್ಮ ಸಂಸ್ಥೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದ, ಅವನ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಸಂಸ್ಥೆ ಅವನ ಜೊತೆ ನಾನು ಸದಾ ಇರ್ತೇನೆ, ತಿಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ।